हाय फ्रेंड्स, वेलकम बैक टू माय चैनल. वेलकम टू अनदर व्लॉग. ई वीडियो बंदु नाउ नम पेरेंट्स जोते क्रूज ट्रिप होगता इदीवी. इदु क्रूज ट्रिप वन नाइट क्रूज नले स्टे माड्बिट्टु नेक्स्ट डे वापस बरोदु. सो ई जर्नी हेगिरुत्ते अंत ई वीडियो नल्लि नीवु नोडबहुदु. नावु इल्लि मनेयिंद बस्सिगे वेट माड्ता इदीवी. सो बस्सिंद नावु सिटिगे होग्बिट्टु ಅಲ್ಲಿ ಅಲ್ಲಿಂದ ಕ್ರೂಸ್ ಅವರೇ ನಮಗೆ ಒಂದು ಬಸ್ ಅರೇಂಜ್ ಮಾಡ್ತಾರೆ. ಸೋ ದಟ್ ಅವರು ಕ್ರೂಸ್ ಪೋರ್ಟ್ವರೆಗೂ ಆ ಬಸ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೋ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಿದ್ದೀವಿ. ಇದು ಆ್ಯಕ್ಚುಲಿ ಕ್ರೂಸ್ಗೆ ವೇಟ್ ಮಾಡ್ತಾ ಇರೋ ಬಸ್ ಸ್ಟಾಪ್. ಹಿಂದ್ಗಡೆ ಇರೋ ಎಲ್ಲರೂ ಕೂಡ ಸೇಮ್ ಕ್ರೂಸ್ಗೆ ಹೋಗ್ತಾ ಇದ್ದಾರೆ. ಕ್ರೂಸ್ ಅಂದರೆ ಇಟ್ ವಿಲ್ ಬಿ ಲೈಕ್ ಎ ಬಿಗ್ ಶಿಪ್ ಅಂತ ಹೇಳ್ಬೋದು. ಸೊ ಪೀಪಲ್ನ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಇದಕ್ಕೆ ಕ್ರೂಸ್ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಇದು ಕ್ರೂಸ್ ಪೋರ್ಟ್. ಇದು ಇಟ್ ವಿಲ್ ಬಿ ಲೈಕ್ ಎ ಏರ್ಪೋರ್ಟ್. ನಾವು ಆ ಥರನೇ ಚೆಕ್ ಇನ್ ಮಾಡಬೇಕಾಗುತ್ತೆ. ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ. ನೋಡ್ತಾ ಇದ್ದೀವಿ. ನಾವು ಬ್ಯಾಗ್ ಎಲ್ಲ ಚೆಕ್ ಇನ್ ಮಾಡ್ಕೊಂಡ್ಬಿಟ್ಟು, ಚೆಕ್ ಇನ್ ಅಂದರೆ ಬ್ಯಾಗ್ ಜಸ್ಟ್ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಕ್ರೂಸ್ ಒಳಗಡೆ. ಇದು ಬಂದ್ಬಿಟ್ಟು ಸೇಮ್ ಲೈಕ್ ಏರ್ಪೋರ್ಟ್. ನೀವು ಹೆಂಗೆ ಫ್ಲೈಟ್ ಒಳಗಡೆ ಹೋಗೋಕ್ಕೆ ಬೇ ಇರುತ್ತೆ, ಅದೇ ಥರ ಇದು ಕ್ರೂಸ್ ಒಳಗಡೆ ಹೋಗೋಕ್ಕೆ. ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲೊಂದು ಕ್ರೂಸ್ ಇದೆ, ಅದೇ ನಾವು ಹೋಗೋ ಕ್ರೂಸು. ಇದೊಂದು ಕ್ರೂಸ್ ಇತ್ತು, ಬಟ್ ಅದು ಬೇರೆ ಕಡೆ ಹೋಗೋದು. ಇದು ಸಿಂಡ್ರೆಲಾ ಕ್ರೂಸ್. ತುಂಬ ಹ್ಯೂಜ್ ಕ್ರೂಸ್ ಇದು, ಸಖತ್ತಿರುತ್ತೆ. ಇದು ಕ್ರೂಸ್ ಒಳಗಡೆ ಎಂಟ್ರಿ. ಇದು ಆಕ್ಚುಲಿ ಕ್ರೂಸ್ ಒಳಗಡೆ ಇದ್ದೀವಿ ನಾವು. ನೋಡಿ, ಇದು ಕಂಪ್ಲೀಟ್ ನಾವು ಯಾವುದೋ ಮಾಲ್ ಅಲ್ಲಿ ಇರೋ ತರ ಅನ್ಸುತ್ತೆ. ಸೊ ಈ ಒಳಗಡೆ ನಾವು ಕ್ರೂಸ್ ಎಂಟ್ರಿ ಆದ್ಮೇಲೆ ಇವಾಗ ನಾವು ರೂಮ್ ಅಲ್ಲಿ ಹೋಗ್ತಾ ಇದ್ದೀವಿ. ರೂಮ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಬ್ಯಾಗೇಜ್ ಎಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ. ಟೆಂತ್ ಫ್ಲೋರಲ್ಲಿ ನಮ್ಮದು ರೂಮ್ಸ್ ಎಲ್ಲ ಇರೋದು. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ನಾವು ಎರಡು ರೂಮ್ ಬುಕ್ ಮಾಡಿದ್ವಿ. ಇಲ್ಲಿ ಈ ಸೈಡು ನಾವು ಬೆಡ್ ಮಾಡ್ಕೋಬಹುದು, ಈ ಸೋಫಾನು ಕೂಡ ನಾವು ಬೆಡ್ ಮಾಡ್ಬೋದು. ಇಲ್ಲಿ ಮಿರರ್ ಇದೆ, ಆಮೇಲೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಇಲ್ಲಿ ಪ್ಲೇಸ್ ಇದೆ, ಮತ್ತು ಒಂದು ಚಿಕ್ಕ ಕಾಂಪ್ಯಾಕ್ಟ್ ಬಾತ್ರೂಮ್ ಸ್ನಾನ ಮಾಡೋದಕ್ಕೆ ಎಲ್ಲ. ಸೊ ಸುಮಾರು ರೂಮ್ಸ್ ಇರುತ್ತೆ ಇಲ್ಲಿ. ನಾವು ರೂಮಲ್ಲೆಲ್ಲ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿ ಆಚೆ ಬರ್ತಾ ಇದ್ದೀವಿ. ಆಚೆ 12th ಫ್ಲೋರಲ್ಲಿ ಕ್ರೂಸ್ ಆಚೆ, ನೀವು ಆಚೆ ನೋಡ್ಬಿಟ್ಟು ನೀವು ಫುಲ್ ವಾಟರ್ ನೋಡ್ಬೋದು, ಸಖತ್ತಾಗಿರುತ್ತೆ. ಕ್ರೂಸ್ ಸೇಲ್ ಆಗ್ತಾ ಇರುವಾಗ ನೋಡಿದ್ರೂ ಸಖತ್ತಾಗಿರುತ್ತೆ. ಸೊ ನಾವು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಟಾಪಲ್ಲಿ. ಇದು ಟಾಪ್ ಆಫ್ ದ ಕ್ರೂಸ್. Thank you.
ಮತ್ತು ನಾವು ಕೆಳಗಡೆ ಬಂದ್ವಿ. ಇಲ್ಲಿ ಈ ರೀತಿ ಗೇಮ್ಸ್ ಇರುತ್ತೆ. ಈ ಗೇಮ್ಸ್ ಜಸ್ಟ್ ಲಕ್ ಬೇಸ್ಡು. ನಾವು ಮನಿ ಹಾಕ್ಬಿಟ್ಟು ಜಸ್ಟ್ ರೊಟೇಟ್ ಮಾಡಬೇಕು, ಗ್ಯಾಮ್ಲಿಂಗ್ ಥರ. ಬಂದರೆ ಬರುತ್ತೆ, ಇಲ್ಲ ಅಂದರೆ ಇಟ್ ಗೋಸ್ ಟು ಸಮ್ ಎನ್ ಜಿ ಒ. ನಾನು ಹೇಳಿದೆ ಅಲ್ವಾ, 12 ಫ್ಲೋರ್ಸ್ ಇರುತ್ತೆ. ಒಂದು ಫ್ಲೋರ್ ರೆಸ್ಟೋರೆಂಟ್ಸ್, ಒಂದು ಫ್ಲೋರ್ ಶಾಪಿಂಗ್ ಮಾಲ್, ಒಂದು ಫ್ಲೋರ್ ಇದು ರೂಮ್ಸು. ಈ ರೀತಿ ಇಲ್ಲಿ ಸೈಡ್ ಸಿ ವಿಯಲ್ಲಿ ಬೆಂಚಸ್ ಹಾಕಿರ್ತಾರೆ, ನಾವು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಏನಾದರೂ ಜ್ಯೂಸ್ ಆಗಲಿ, ಫುಡ್ ಆಗಲಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಸುಮಾರು ರೆಸ್ಟೋರೆಂಟ್ಸ್ ಇರುತ್ತೆ. ಇಲ್ಲಿ ನಾವು ಕಾಫಿ ಮತ್ತು ಸಮ್ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಕುತ್ಕೊಂಡು ಕಾಫಿ ಕುಡಿದ್ವಿ. ಚಿಕ್ಕ ಬೋಟ್ಸ್ ಶಿಪ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಇದು ಇವರಿಗೆ ಹೊಸ ಎಕ್ಸ್ಪೀರಿಯನ್ಸು. ಇಷ್ಟು ದೊಡ್ಡ ಕ್ರೂಸ್ ಒಳಗಡೆ ಏನಿರುತ್ತೆ ಅಂತ ಯೂಶ್ವಲಿ ನಮಗೆ ಗೊತ್ತಿರಲ್ಲ. ಸೊ ಇವರು ಸ್ವಲ್ಪ ಥ್ರಿಲ್ ಆಯಿತು ನಮ್ಮ ಪೇರೆಂಟ್ಸ್ಗೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಕೂಡ ಇರುತ್ತೆ. ಇದು ಬಂದು ಶಾಪಿಂಗು. ಇಲ್ಲಿ ಶಾಪಿಂಗು ಡ್ಯೂಟಿ ಫ್ರೀ, ಏರ್ಪೋರ್ಟಲ್ಲಿ ಹೇಗೆ ಹಾಗೆ. ಸೊ ಎಲ್ಲ ಸಿಗುತ್ತೆ ನಿಮಗೆ, ಬ್ಯಾಗ್ಸು, ಬಟ್ಟೆ, ಚಾಕ್ಲೇಟ್ಸು, ಥರ ತುಂಬ ಇರುತ್ತೆ. ನಾವು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ವಿ. ಮತ್ತೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಇಲ್ಲಿ ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಸೀನ ನೋಡೋದಕ್ಕೆ ಎಷ್ಟು ನೋಡಿದ್ರೂ ಬೇಜಾರಾಗಲ್ಲ. ನನಗಂತೂ ತುಂಬ ಇಷ್ಟ ಈ ಥರ ಸಿ ವಿಯಲ್ಲಿ ಕುತ್ಕೊಂಡು ಡಿನ್ನರ್ ಮಾಡೋದಾಗಲಿ, ಕಾಫಿ ಕುಡಿಯೋದಾಗಲಿ. ಐ ಲೈಕ್ ಇಟ್ ಸೋ ಮಚ್. ಇದೇ ನಾನು ಹೇಳಿದ್ನಲ್ಲ, ಈ ಥರ ಕಾಯಿನ್ಸ್ ಹಾಕ್ಬಿಟ್ಟು ಇಟ್ಸ್ ಜಸ್ಟ್ ಬೇಸ್ಡ್ ಆನ್ ಲಕ್. ಸೊ ನಮಗೆ ಆ್ಯಕ್ಚುಲಿ ನಾವು 5 crores ಹಾಕ್ಬಿಟ್ಟು ನಮಗೆ 50 crores ಬಂತು. ಬಟ್ ಗೊತ್ತಲ್ವಾ, 50 crores ಬಂದರೆ ನಮಗೆ ಸುಮ್ಮನಿರೋಕ್ಕಾಗಲ್ಲ. ಮತ್ತೆ ಅದನ್ನು ಹಾಕಿದ್ವಿ, ಎಲ್ಲ ಹೊರಟೋಯ್ತು. ಅವಳು ನಮ್ಮ ಪಾಪುನು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಕ್ರೂಸ್ ಟ್ರಿಪ್ಪು. ಅವಳಿಗೆ ತುಂಬ ಎಕ್ಸೈಟೆಡ್ ಆಗಿದ್ಲು, ಫಸ್ಟ್ ಟೈಮ್ ಅವಳು ಬಂದಿರೋದು. ಈವನ್ ಈವ್ನಿಂಗ್ ಇಲ್ಲಿ ಸನ್ಸೆಟ್ ಆಗೋದು 8:30 ಹಾಗೆ. ಸೊ ನಾವು ಡಿನ್ನರ್ ಟೈಮ್ ಸನ್ಸೆಟ್ ನೋಡಿಕೊಂಡು ಡಿನ್ನರ್ ಮಾಡಿದ್ವಿ. ಈ ಥರ ನೈಟ್ ಆಫ್ಟರ್ 8 o'clock ಏಟಿಂದ 10 ಮಕ್ಕಳು ಅಲ್ಲೂ ಇರುತ್ತೆ. ನೋಡಿ ಸನ್ಸೆಟ್, ಸೊ ಸಕ್ಕತ್ತಾಗಿತ್ತು ಸನ್ಸೆಟ್ ವ್ಯೂ. ನಾವು ಇಲ್ಲಿ ಕುತ್ಕೊಂಡು ಸ್ವಲ್ಪ ಡಿನ್ನರ್ ಎಲ್ಲ ಮಾಡಿದ್ವಿ. ಸೋ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಇದಾದ ನಂತರ ಡಿನ್ನರ್ ಮಾಡಿ ನಾವು ಹೋಗ್ಬಿಟ್ಟು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರಂಚ್ ಬುಕ್ ಮಾಡಿದ್ವಿ. ಬ್ರಂಚ್ ಈಸ್ ಲೈಕ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಇನ್ ಬಿಟ್ವೀನ್. ಸೊ ಇಟ್ ವಾಸ್ ಆ್ಯಟ್ 10 o'clock, 10 to 12 o'clock ನಾವು ಬ್ರಂಚ್ ಬುಕ್ ಮಾಡಿದ್ವಿ.
ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಬರುವಾಗ ಎಲ್ಲರದು ಫೋಟೋಸ್ ತಗೋತಾರೆ, ಎಲ್ಲ ಫ್ಯಾಮಿಲಿದು ಫೋಟೋಸ್ ತಗೋತಾರೆ. ಆ ಫೋಟೋಸ್ನ ಒಂದು ವಾಲಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ಆಲ್ರೆಡಿ ಪ್ರಿಂಟ್ ತೆಗೆದ್ಬಿಟ್ಟು ಡಿಸ್ಪ್ಲೇ ಮಾಡ್ತಾರೆ. ನಮಗೆ ಆ ಫೋಟೋಸ್ ಇಷ್ಟ ಆದರೆ ನಾವು ತಗೋಬೋದು, ಈಗ ನೋಡ್ತಾ ಇದ್ದೀರಲ್ಲ ನಮ್ಮದು. ಇಷ್ಟ ಆಗಿಲ್ಲ ಅಂದರೆ ನಾವು ಬಿಡ್ಬೋದು, ನೋ ಪ್ರಾಬ್ಲಮ್. ಇದು ಬಂದು ನಾವು ಬ್ರಂಚಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಬ್ರಂಚ್ ಬಫೆ ಅಂತ, ಕಂಪ್ಲೀಟ್ ಯುರೋಪಿಯನ್ ಬಫೆಟ್ ಇರುತ್ತೆ. ನಾವು ಊಟ ಎಲ್ಲ ಮಾಡಿಬಿಟ್ಟು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಬಂದ್ವಿ. ಸೊ ದಟ್ ಸ್ವಲ್ಪ ಆಚೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ರೀಚ್ ಆಗೋ ಮುಂಚೆ 2:00 ರೀಚ್ ಆಗ್ತಾ ಇತ್ತು. ಸೊ ಕಂಪ್ಲೀಟ್ ಅವ್ರು ಓಪನ್ ಮಾಡೋ ಮುಂಚೆ 1:30-40 ಹಂಗೆ ಸ್ಟಾಪ್ ಆಗಿರುತ್ತೆ. ಸೊ ನಾವು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ನನ್ನ ಪೇರೆಂಟ್ಸ್ಗೆ ಕೇಳ್ತಾ ಇದ್ದೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ದೆ ರಿಯಲಿ ಲೈಕ್ ಇಟ್. ಅವ್ರಿಗೆ ತುಂಬ ಖುಷಿ ಆಯಿತು, ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಸೊ ಐ ಆಮ್ ಹ್ಯಾಪಿ ದ್ಯಾಟ್ ಅವ್ರಿಗೆ ಇದು ಇಷ್ಟ ಆಯಿತು ಅಂತ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಸಾಕಷ್ಟು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.